ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ವರ್ಷ ಇವತ್ತಿನ ಹೊಚ್ಚ ಹೊಸ ವ್ಲಾಗಿಗೆ ವೆಲ್ಕಮ್. ಇವತ್ತು ಟುವರ್ಡ್ಸ್ ಹಾಸನ್, ಟೈಮ್ ಬಂದು 2:15. ಈಗ ಸಿಟಿ ಒಳಗಿಂದ ಆಚೆ ಹೋಗೋದು ದೊಡ್ಡ ಪ್ರಾಬ್ಲಮ್ ಗುರು. ಫ್ಯೂಯಲ್ ಮಾಡಿದೆ ಗೊತ್ತಿಲ್ಲ, ಫ್ಯೂಯಲ್ ಇನ್ನೂ ಫುಲ್ ಲಾಸ್ಟ್ ಪಾಯಿಂಟಲ್ಲೈತೆ. ಏನು ಪ್ರಾಬ್ಲಮ್ಮು ಅಂದರೆ, ಸಿಟಿ ಅಂದರೆ ಎಷ್ಟು ಗೊತ್ತಾ, ಬನಶಂಕರ ಬಿಟ್ಟು ಔಟರ್ ರಿಂಗ್ ರೋಡಲ್ಲಿ ಸಖತ್ ಟ್ರಾಫಿಕ್ ಇರುತ್ತೆ ಈ ಟೈಮಲ್ಲಿ. ಏನು ಮಾಡೋಂಗಿಲ್ಲ, ಹೋಗ್ಬೇಕು. ಹಬ್ಬ ಅಲ್ವಾ, ಹಬ್ಬಕ್ಕೋಸ್ಕರ ಊರಿಗೆ ಹೋಗ್ತಾರದು. ರೆಕಡಿಂಗ್ ಆಗ್ತಿದೆ ಆಗ್ತಿದೆ. ಕರೆಕ್ಟಾಗಿ ಗಾಡಿ ಊರಿಂದ ಬಂದು ನಿಲ್ಲಿಸಿದ್ದು, ಆಮೇಲೆ ಇಲ್ಲಿ ಎರಡು ಗಾಡಿ ರಿವ್ಯೂ ಮಾಡಿದ್ದೀನಿ. ಗಾಡಿ ಬಂದು ಶೆಡ್ಯೂಲ್ ಇವತ್ತು ಶೆಡ್ಯೂಲ್ ಮಾಡಿದ್ದೀನಿ, ಇವತ್ತು ಬಂದಿರುತ್ತೆ. SD ಅಡ್ವೆಂಚರು ಮತ್ತು ಇನ್ನೊಂದು BSA ಗೋಲ್ಡ್ ಸ್ಟಾರು. ಇಲ್ಲೇ ಫ್ಯೂಲ್ ಅಪ್ ಮಾಡಿಸ್ಬಿಡ್ತೀನಿ ಫುಲ್ ಟ್ಯಾಂಕ್. ಅಣ್ಣ ಫುಲ್ ಟ್ಯಾಂಕು, ಫುಲ್ ಟ್ಯಾಂಕು. ಫೋನ್ಪೇ ಸಾಕು, 100 ಮಾಡ್ಬಿಡಿ ನೋಡಣ. 1100 ಬಿಡಿ. ಚಕ್ಕಿ ಅಂದರೆ ಕಿತ್ಕೊಂಡು ಹೋದಿದೆ, ಬಾಲಕ್ಲವ ಬೇರೆ ಐತೆ ಅವಳಿಗೆ ಶಗೆ ಕಿತ್ಕೊಂಡು ಹೋದಿದೆ. ಯಪ್ಪ ಸಿಫ್ಟಿ ಬಿಡೋವರೆಗಷ್ಟೇ ನಂದು ಪಾಡ್ ನಾಯಿ ಪಾಡಾಗುತ್ತೆ ಗೊತ್ತು. ಸಾಂಗ್ ಪ್ಲೇ ಮಾಡಿದ್ದೀನಿ. 10 ಲೀಟರ್ ಹಿಡಿದೈತೆ ಪೆಟ್ರೋಲು, 1100 ರೂಪಾಯಿ ಫುಲ್ ಟ್ಯಾಂಕ್. 1100 ಫುಲ್ ಟ್ಯಾಂಕ್ ಆಯಿತು. ಅಯ್ಯೋ ಟ್ರಾಫಿಕ್ ಗುರು, ಯಪ್ಪ ಟ್ರಾಫಿಕ್ಕಿಂದ ಆಚೆ ಹೋದ್ರೆ ಸಾಕು. ಗೈಸ್ ಬನ್ನಿ, ನಾ ನಿಮಗೆ ಸೀದಾ ನೆನ್ನೆ ಮಂಗಳ ಸಿಗ್ತೀನಿ. ಇನ್ನೊಂದು ನಮ್ಮ ಗಾಡಿ ನಮ್ಮ ಜೊತೆ ಇನ್ನೊಂದು ಗಾಡಿ ಜಾಯ್ನ್ ಆಗುತ್ತೆ, MT15 ರಿವ್ಯೂ ಗಾಡಿ ನೋಡಿದ್ರ ಆ ಗಾಡಿ ಜಾಯ್ನ್ ಆಗುತ್ತೆ. ಅದು ನೆನ್ನೆ ಮಂಗ್ಳಿಗೆ ಬಂದು ಜಾಯ್ನ್ ಆಗುತ್ತೆ, ನೋಡೋಣ ಎಲ್ಲಿ ಜಾಯ್ನ್ ಆತ ನೋಡೋಣ. ಸದ್ಯಕ್ಕೆ ಇನ್ನೇನು ತೋರಿಸಿದೆ ತೋರಿಸೋದು ಏನಾಯ್ತು ಕೊಡು, ಇಲ್ಲಿ ಅದೇ ಟ್ರಾಫಿಕ್ಕು. ಏನಿಲ್ಲ, ನೆನ್ನೆ ಮಂಗ್ಳಿಗೆ ಹೋಗಿ ಸಿಕ್ಬಿಡ್ತೀನಿ, ಬನ್ನಿ ಅಲ್ಲಿವರೆಗೂ. ಟೇಕ್ ಕೇರ್ ಗೈಸ್. ಟೈಮ್ ನೋಡ್ಬೋದು 3:15, ಈಗ ಫ್ಲೈ ಓವರ್ ಹತ್ತೇನೆ ಗುರು. MT RD ನೆನೆ ಮಾಡೋಕೆ ಕಾಯ್ತವನೆ, ನಾವು ಜಳೆ ಕ್ರಾಸ್ ಬಂದ ಸುಳ್ಳು ಹೇಳ್ದೆ ಅವನಿಗೆ. ಯಪ್ಪ ಇಷ್ಟು ಇಷ್ಟು ಹತ್ತು ಬರೋದಿಲ್ಲ ಟ್ರಾಫಿಕ್ ಅಂದರೆ, ಇಲ್ಲಿ ಹೇಳಂಗಿಲ್ಲ ಗುರು. ಹಬ್ಬ ಅಲ್ಲ, ನಾಳೆ ಹಬ್ಬ ಐತಲ್ಲ, ಫುಲ್ಲು ಟ್ರಾಫಿಕ್ಕು. ಯಪ್ಪ ನನಗಂತೂ ಆಗ್ತಿಲ್ಲ ಈ ಸಿಟಿ. ನೆನಮಂಗ್ಲ ಬಿಡೋವರೆಗೂ ಹಿಂಸೆನೆ. ನೆನಮಂಗ್ಲ ಬಿಟ್ಮೇಲೆ ಒಂದೇ ಲೆವೆಲ್ ಕ್ರೂಸ್ ಮಾಡ್ಬೋದು. ಬಸ್ ಇನ್ನೂ ರಶ್ ಆಗಿಲ್ಲ, ರಶ್ ಆಗಸ್ತಾ ಇದೆ ತುಂಬ ಇದೆ. ಯಾರು ಹಿಡಿದು ಹಾಸನ್ ಬಸ್ ಮಾತ್ರ ಫುಲ್ ತುಂಬುತ್ತೆ ಈ ಸದ್ಯದಲ್ಲಿ. ಫ್ಲೈಓವರ್ ಮೇಲೆ ಹೋಗ್ತಾ ಇದ್ದೀನಿ ನೋಡಿ ಗುರು, ಎಷ್ಟು ಟ್ರಾಫಿಕ್ ಅಂತ ಹೇಳ್ದ ಅಣ್ಣ, ಹೇಳ್ದ ಒಂದು ಮುಳುಬಾಗಿಲು. ಹಿಂಗೆ ಹೇಳಿದ್ರೆ ನಾವು ಎಲ್ಲಿಗೆ ಹೋಗ್ಬಿಡೋದು. ಹೆಚ್ಚು ಕಮ್ಮಿ 1 ಅವರ್ ಗುರು, ಎಲ್ಲಿಂದ BTM ಲೇಔಟಿಂದ ಯಶವಂತಪುರ ಗೋರಂಟೆಪುರ ಸಿಗ್ನಲಿಗೆ 1 ಅವರ್ ತಾಣಿದೆ ಲಿಟ್ರಲಿ. ಇರೋದು ಎಷ್ಟು ಕಿಲೋಮೀಟ್ರ್ ಗೊತ್ತಾ, ಬಂದಿರೋದು 20 ಕಿಲೋಮೀಟ್ರ್, 1 ಅವರು. ಗೈಸ್ ಜಸ್ಟ್ ನೋಡಿ, 1:30 ಈ ಟೈಮ್, 3:30 ರೂಮ್ ಬಿಡಿದು 2 ಗಂಟೆ, ಇಲ್ಲಿ 3:30 ಗುರು. ಯಪ್ಪ 1:30 ನೆನಮಂಗ್ಲ ಫುಲ್ ಟ್ರಾಫಿಕ್ ಅಂದರೆ ಟ್ರಾಫಿಕ್ ಗುರು. ಹಬ್ಬಕ್ಕೆ ಈಗ ಬಸ್ ಸೀಟ್ ಸಿಗಲ್ಲ ಅಂದರೆ, ಬಸ್ಸಲ್ಲಿ ಹೋಗಕ್ಕಾಗಲ್ಲ ಅಂದರೆ, ಹಬ್ಬ
ಬೈಕಲ್ಲಿ ಹಾಕಿ ಬಂದರೆ ಬೈಕಲ್ಲಿ ಸಿಟಿಯಿಂದ ಆಚೆ ಹೋಗಿ ಹಿಂಸಕರು. ನೈಸ್ ರೋಡಿಗೆ ಬಂದರೆ ಸ್ಥಿರಕ್ಕೆ ಹೋಗೋದು, ನೈಸ್ ರೋಡಲ್ಲಿ ಹೋದರೆ ಸುಮ್ಮನೆ 50 ಕಿಲೋಮೀಟ್ರ್ ಸುತ್ಕೊಂಬರ್ಬೇಕು. ಆ 50 ಕಿಲೋಮೀಟ್ರ್ ಹೆಚ್ಚು ಕಮ್ಮಿ ನಾವು 50-60 ಕಿಲೋಮೀಟ್ರ್ ಆಗುತ್ತೆ ನಾನು ಇದು ಇಲ್ಲಿ ಬರೋಷ್ಟೊತ್ತಿಗೆ. ಅಲ್ಲಿ ನೈಸ್ ರೋಡು BIEC ಅಲ್ಲಿ ಬರುತ್ತೆ 60 ಕಿಲೋಮೀಟ್ರ್ ಆಗುತ್ತೆ ನನಗೆ. ನಾನು ಅರ್ಧಕ್ಕೆ 60 ಕಿಲೋಮೀಟ್ರಲ್ಲಿ ಇಲ್ಲಿ ಮುಂದಕ್ಕೆ ಹೋಗಿರ್ತೀನಿ ಅಂತ ಬಂದೆ. ಫುಲ್ಲು ಟ್ರಾಫಿಕ್ರು ಯಪ್ಪ ನೋಡಿ, ಬರೀ ಹಾಸನ ಕಡೆಗೆ ಇಷ್ಟು ಜನ ಅಂದರೆ ಇನ್ನು ಪುಣೆ ಹೈವೇಲಿ ತುಮಕೂರು ಜನ ಇನ್ನೆಷ್ಟು ಜನ ಅವ್ರೆ ಜನ ಸಾಗರ ಅವರು ಯಪ್ಪ. ಸದ್ಯಕ್ಕೆ ಅವನು ಸಿಗ್ತಾ MTA ಅದು ಯಾವ್ದು ಟ್ರಾಫಿಕ್ಕು ಯಪ್ಪ. 1.5 ಗಂಟೆ ಸದ್ಯಕ್ಕೆ ಎಲ್ಲರೂ ಒಂದು ಬ್ರೇಕ್ ಹಾಕೋಣ. ಗೈಸ್ ಟೈಮ್ ಬಂದು 3:45, ಕರೆಕ್ಟಾಗಿ ಹೈವೇಲಿ ಹೋಗ್ತಾ ಇದ್ದೀನಿ. ನೆನಮಂಗ್ಲ ಟೋಲ್ ಮುಗೀತು. ಮೊನ್ನೆ ಒಂದು ವಾರದಿಂದ ಯೂಟ್ಯೂಬಲ್ಲಿ ಎಲ್ಲ ಕಡೆ ಸುದ್ದಿ ಸ್ಕ್ಯಾಮಿಂದು, ದೊಡ್ಡ ಸ್ಕ್ಯಾಮೇ ಆ ಒಬ್ಬಂದ ಮೇಲೆ ಪಾಪ. ಆದರೆ ಅವನಿಗಾರು ದುಡ್ಡು ಗೊತ್ತಿರಲಿಲ್ಲ, ಗೊತ್ತಿಲ್ಲ ಯಾವುದು ಅಂದರೆ ಇದು ನಮ್ಮ ಸ್ಟೇಟಿಂದಂತೂ ಅಲ್ಲ, PR ಸ್ಟೇಟ್ನಲ್ಲಿ ನಡೆದಿದ್ದು. ಏನು ಅಂದರೆ IPS ಅಂದರೆ SI ಮಾಡಿ ಪೊಲೀಸ್ ಮಾಡಿಸ್ತೀನಿ ಅಂತ ಹೇಳಿ ಅದು 2 ಲಕ್ಷ ಲಂಚ ತಂಡಿರೋದು. ಆದರೆ ಪೊಲೀಸ್ ಬಂದ್ನಲ್ಲ ಹಿತೇಶ್ ಕುಮಾರ್, ಪೊಲೀಸ್ ಆಗ್ಬೇಕು ಅಂತ ಇದ್ನಲ್ಲ ಹಿತೇಶ್ ಕುಮಾರ್, ಅವನಿಗೆ ಏಜ್ ಬಂದು 18 ಗುರು. 18 ವರ್ಷಕ್ಕೆ UPSC ಎಕ್ಸಾಮ್ ಪಾಸ್ ಬರೋದಲ್ಲೇ ಪೊಲೀಸ್ ಕೆಲಸ. ಅದು BR ಅಲ್ಲಿ ನಡೆದಿರೋದು, BR ಅಲ್ಲಿ ನಡೆದಿರೋದು. ಇವನ ಹೆಸರು ಹಿತೇಶ್ ಕುಮಾರು. ಹಂಗೆ ಸದೇ 2 ಲಕ್ಷ ಕೊಡು ಅಂತ ಕೇಳ್ದಲ್ಲ, ಅವನು ಬಂದು ಅವನ ಹೆಸರು ಬಂದು ಮನೋಜ್, ಮನೋಜ್ ಶೆಟ್ರು ಏನೋ ಬರುತ್ತೆ ಗುರು, ಅವನು 2 ಲಕ್ಷ. ಅದು ಏನಂತ ಆಸೆ ಬಿಡ್ಸಿರೋದು ಅಂದರೆ ಈಗ ಕೊಡು ಪಕ್ಕದ ಸ್ಟೇಷನ್ ನಿಮ್ಮ ಅವರು ಫುಲ್ ರಿಮೋಟ್ ಏರಿಯಾ ಅವ್ರದ್ದು, ಅಲ್ಲಿ ಪಕ್ಕದಲ್ಲೇ ಸ್ಟೇಷನ್ ನಿನಗೆ ಇದು ಮಾಡಿಸ್ಕೊಡ್ತೀನಿ, ಪೋಸ್ಟ್ ಹಾಕ್ಸ್ಕೊಡ್ತೀನಿ, 2 ಲಕ್ಷ ಕೊಡು ಅಂತ. ಇವನು ಒಂದು ವಾರ ಟೈಮ್ ತೊಗೊಂಡು ಕೊಟ್ಟರೆ ಫುಲ್ ಬಡತನ ಇವ್ರದ್ದು, ಸಖತ್ ಬಡತನ. ಅಂಥದ್ರಲ್ಲಿ 2 ಲಕ್ಷ ಹಂಚಿ ಕೊಟ್ಟು ಅವರು ಒಂದು ವಾರ ಆದಮೇಲೆ ಅವನು ಬರ್ತಾನೆ ಬಂದು ಆ ಪೊಲೀಸ್ ಬಟ್ಟೆಯಾರು ನೀಡೇ ಹೊಲಿಸ್ಕೊಬತ್ತಾನೆ ಅವರು ಪೊಲೀಸ್ ಬಟ್ಟೆ ಹಾಕ ಒಂದು ಪೊಲೀಸ್ ಡ್ರೆಸ್ ಹಾಕ್ಸ್ಕೊಡ್ತಾನೆ. ಆ ಪೊಲೀಸ್ ಡ್ರೆಸ್ಸಲ್ಲಿ ಪೊಲೀಸ್ ಸ್ಟೇಷನ್ ಹತ್ರ ಬಂದು ಆ ಹುಡುಗಂಗೆ ಪೊಲೀಸ್ ಅಂದ್ಕೊಂಡವನೆ, ಕನ್ಫರ್ಮ್ ನಾನು ಪೊಲೀಸ್ ಅಂದ್ಕೊಂಡವನೆ. ಅಲ್ಲಿ ಬಂದರೆ ಅವನಿಗಿನ್ನೂ ಗೊತ್ತಿಲ್ಲ ಅಷ್ಟೊತ್ತಿಗೆ ಇಲ್ಲಿ ಇವರು ಪೊಲೀಸ್ ಸ್ಟೇಷನ್ ಇದ್ದಾರಲ್ಲ ಅವರು ಒಂದು ಜೋಕ್ ಮಾಡೋಕ್ಕೆ ಅವ್ರ ಮೇಲೆ ಜೋಕ್ ಮಾಡೋಕ್ಕೆ ಅಂದ್ಬಿಟ್ಟು ಬನ್ನಿ ಸರ್ ಅಂತ ಒಳಗೆ ಕರ್ಕೊಂಡವ್ರೆ. ಒಳಗೆ ಕೂರಿಸ್ಕೊಂಡು ಕೂತಿದ್ರು. ಅದಾದಮೇಲೆ ಆ ಹುಡುಗಂಗೆ ಓ ಎಲ್ಲ ಒಳಗೆ ಎಂಟ್ರ್ ಕರ್ಕೊತಾವ್ರೆ ಸನ್ಮಾನ ಮಾಡ್ತಾರೆ ಅಂದ್ಕೊಂಡವನೆ. ಆಮೇಲೆ ಕೂರಿಸ್ಕೊಂಡು ವಿಚಾರಿಸ್ದಾಗ ಗೊತ್ತಾಗೈತೆ ಅದು ಸ್ಕ್ಯಾಮ್ ಅಂತ. ಏನು ಗುರು ಸ್ಕ್ಯಾಮ್, ಹಿಂಗೆಲ್ಲ ಸ್ಕ್ಯಾಮ್ ಮಾಡ್ತಾರ ನಂಗೊಂದು ಗೊತ್ತಿರಲ್ಲ ಗುರು. ಅವನು ಹಾಕಿರೋ ಬಟ್ಟೆಗೂ ಅದಕ್ಕೂ ಸಂಬಂಧನೇ ಇರಲ್ಲ ಗುರು, ಹಂಗಿನ ಹಂಗೆ ಹಾಕೊಂಡಿದ್ದ. ಅದ್ರಲ್ಲಿ ವಿತ್ ಪಿಸ್ತೂಲ್ ವಿತ್ ಗನ್ ಕೂಡ ಕೊಟ್ಟವನೆ ಅವನು ಸ್ಕ್ಯಾಮ್ ಮಾಡಿದವನು. ಯಾವ ರೀತಿ ಸ್ಕ್ಯಾಮ್ ಮಾಡೋ ನೋಡಿ ಗುರು ಇಷ್ಟೇ. ಅದು 2 ಲಕ್ಷ ಮನೇಲಿ ಇನ್ನು ಹೆಂಗೆ ಹಂಚ್ಕೊಟ್ರೆ ಗುರು ಅಷ್ಟು ಬಡತನ ಎತ್ಕೊಂಡು. ಇದೇ ಹೇಳ್ಬೇಕಾಯ್ತು ಏನಂದ್ರೆ, ಈಗ 3 ಮಂತ್ಸ್ ಬ್ಯಾಕ್ ನನಗೆ ಒಂದು ಮೆಸೇಜ್ ಬರುತ್ತೆ ಗುರು ಏನಂತ, 2 ಅಕೌಂಟಿಗೆ 2000 ಕ್ರೆಡಿಟ್ ಆಯ್ತು ಅಂತ ಮೆಸೇಜ್ ಬರುತ್ತೆ. ಅದು ಮೆಸೇಜ್ ಪುಣ್ಯಾತ್ಮ. ಆ ಸ್ಕ್ಯಾಮರ್ ಹೆಂಗೆ ಮಾಡೋಣ ಅಂದರೆ ಸೇಮು ಟ್ರಾನ್ಸಾಕ್ಷನ್ ಹಿಡಿತಾಳೋದು ಸೇಮ್ ಹಾಕ್ಬಿಟ್ಟು ಮೆಸೇಜು, ನಾರ್ಮಲ್ ಮೆಸೇಜಲ್ಲಿ ಟೆಕ್ಸ್ಟ್ ಬಂದರೆ ನಂಗೆ ಬ್ಯಾಂಕಲ್ಲಿ ಮೆಸೇಜ್ ಬಂದಿರೋ ಥರ ಹಾಕೋನೆ, ಅದು ನಂಬರಿಂದ ಅವನ ನಂಬರಿಂದ ಹಾಕೋನೆ. ಆಮೇಲೆ ಫೋನ್ ಮಾಡ್ದ, ಅಣ್ಣ ಹಿಂಗೆ 2000 ಹಾಕಿದ್ದೀನಿ ಮಿಸ್ ಆಗಿ ಅಮೌಂಟ್ ರಿಟರ್ನ್ ಹಾಕಿ ಅಂತ ಅಂತ. ನಾನು ಫಸ್ಟ್ ನೋಡಿದಾಗ ಓ 2000 ಬಂದೈತೆ ನೋಡೋಣ ತಡಿ, ಅದಕ್ಕೆ ಕೇಳಿದೆ ಯಾವ ಬ್ಯಾಂಕ್ ಯಾವ್ದ್ರಲ್ಲಿ ಹಾಕಿದೆ ಅಂತ. ನಾನು ನೋಡಲಿಲ್ಲ, ಅಬ್ಸರ್ವ್ ಮಾಡಲಿಲ್ಲ ಫಸ್ಟು ಹಿಂಗಿಂದ ಎಲ್ಲಿಂದ ಬಂದೈತೆ ಅಂತ. ನಾನು ಸೇಮ್ ಅದು ಹಿಂಗಿದೆ ಅಂದರೆ ಬ್ಯಾಂಕ್ ಇದೇ ಮೆಸೇಜ್ ಬಂದ್ರ ಹತ್ರ ಕಳ್ಸವನೆ, UPI ಸ್ಕ್ರೀನ್ಶಾಟ್ ಅಲ್ಲ ಅದು ಬ್ಯಾಂಕಿಂದನೇ.
ಅಂದರೆ 2000 ಅಕೌಂಟಿಗೆ ಹಾಕಿದ್ದೀನಿ, ಫೋನ್ಪೇ ಮಾಡೋಣ ಅಂತ ಫೋನ್ ಮಾಡ್ದೆ. ಅದಕ್ಕೆ ಅಂತ ನಾನು ಅದಕ್ಕೆ ಕೇಳಿದೆ, ಯಾವ್ದ್ರಲ್ಲಿ ಆಗ್ತಾ, ಫೋನ್ಪೇ ಆಗ್ತಾ, ಗೂಗಲ್ ಪೇ ಆಗ್ತಾ, ಪೇಟಿಎಮ್ ಆಗ್ತಾ? ಫಸ್ಟ್ ಅವನು ತೊಲಿಸ್ಬಿಟ್ಟು ಪೇಟಿಎಮ್ ಅಂದ. ಗುರು ಏನು ಆಕ್ಸಿಡೆಂಟಾ? ತಿಟ್ರಿ ನೋಡೋಣ ಎಷ್ಟು ಆಕ್ಸಿಡೆಂಟು ಗುರು. ಎಮ್ ಟಿಲ ನಿಲ್ಸವ್ರೆ ಹುಡುಗರು, ನೋಡೋಣ ತಡಿ ಗುರು ಏನಾಯ್ತು ಅಂತ. ಫಸ್ಟ್ ಬಂದು ಸಿಗ್ತೀನಿ ತಡ್ರಿ. ಆಕ್ಸಿಡೆಂಟ್ ಆಯ್ತು ಹುಡುಗರು. ಓಹೋ ಎಲ್ಲಿದಿಲ್ಲ, ಇಲ್ಲೇ ಇದೀನಿ ಕಣ್ಣ. ಎಲ್ಲಿದ್ದೀನಿ ನೋಡ್ಲ ಹಿಂದಡೆ? ಇಲ್ಲಿ 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 ಗುರು, ಸೀದ ಗಾಡಿಗೆ ಬಂದು ಹಿಂಗ್ಬಿಟ್ಟನಲ್ಲ, ಡಿವೈಡರ್ ಕೊಡ್ತಾನೆ. ಅಮಾಸೆ ಇನ್ನೂ ದಿವಸ ಫುಲ್ ಜಡ್ಜ್ ಹೋಯ್ತಳು. ಏರ್ ಬ್ಯಾಗ್ ಎಲ್ಲ ಓಪನ್ ಆಗವೆ ಡ್ರೈವರಲ್ಲಿ? ಡ್ರೈವರ್ ಯಾರು? ನಡಿಯಪ್ಪ ನಾಳೆ ಅಮಾವಾಸ್ಯೆ ಬೇರೆ. ಅವನ ಡ್ರೈವರು ಅದು ಕೆಂಪು ಕಾರ್ ರೆಡ್. ಹಾ ಮಾರಕ್ ಬಂದು ಕುದ್ರಕ್ಕೆ ನಿಂತದ ಗಾಡಿ ಅಲ್ಲಿ 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 ಹೊಡೆದಾರ ಅದು. ಹ್ಞೂ ಅಲ್ಲ ಸೀದ ಹಿಡ್ದವನೇ ಅವಾಯ್ಡ್ ಆಗಿಲ್ಲ. ಹ್ಞೂ ನಡಿಯಪ್ಪ ಒನ್ ನಡಿಯಪ್ಪ. ಟಾಟಾ ಗಾಡಿ ನಿಂತೈತೆ ಅಷ್ಟು. ನಿಜ ಟಾಟಾ ಗಾಡಿ ನಿಂತಿರೋದಿಲ್ಲ, ಹೋಗೋದು ಅಪ್ಪಚ್ಚಿ ಆಗೋದಿಲ್ಲ ಅಂದ್ರೆ. ನಾವು ಅಲ್ಲ ಅಲ್ಲ ಸೀದಾ ಬಂದು ಮನೆ ಮರ ಕೂತು ಸುಮ್ಮನೆ ನಿಂತೈತಲ್ಲ ಕಾಕು. ಜಜ್ಜ ಜಜ್ಕೊಳ್ಳೋದಂಗೆ ನಡಿಬೋದು ನಮ್ಮ ಗಾಡಿ ತಾಕಿ. ಯಪ್ಪ ರೋ ಟಾಟಾ ಗಾಡಿ ಇರೋದಕ್ಕೆ ಬಚಾವು. ಸರಿ ಹೇಳ್ಬಿಟ್ಟಂಗೆ ಗಾಡಿ ಮಾತ್ರ ಅಮ್ಮ ಅಳಿಸ್ತಾ ಇದ್ರಿಂದ ಮುಂದೆ ನಿಧಾನಕ್ಕೆ ಹೋಗ್ರಪ್ಪ, ಹುಷಾರಾಗಿ ಹೊಡಿರೋ. ಅಪ್ಪ ಐತೆ ಟಾಟಾ ಕಟ್ಟಿರೋದು ಕೇಳಿ ಬಂಪರ್ ಮುಂದೆ ಹೋಯ್ತೆ. ಅದಕ್ಕೆ 7 ತಿಂಗಳು ಪಾಪ ಇತ್ತು ಬಚಾವು. ಹುಷಾರಾಗಿ ಹೊಡ್ತಾರಪ್ಪ. ನಾನು ಸ್ಕ್ಯಾಮ್ ಬಗ್ಗೆ ಹೇಳ್ತಾ ಇದ್ದಲ್ಲ, ಸ್ಕ್ಯಾಮ್ ಏನಾಯ್ತಂದ್ರೆ ಮೆಸೇಜ್ ಫೋನ್ ಮಾಡ್ದೆ ಯಾವ್ದು ಆಗ್ತದೆ ಫಸ್ಟು ಪೇಟಿಎಮ್ ಆಗ್ತೀನಿ ಅಂತ. ಇನ್ನೊಂದ್ಸಲಿ ಗೂಗಲ್ ಪೇ ಕಾಣ ಅಂದ. ಅವಾಗ ಡೌಟ್ ಬಂತು, ಆಮೇಲೆ ಮೆಸೇಜ್ ನೋಡಿದೆ. ಮೆಸೇಜ್ ನೋಡಿದಾಗ ಓ ಅವ್ನ ನಂಬರಿಂದ ಹಾಕೋನೆ ಮೆಸೇಜ ಬ್ಯಾಂಕು ಅಲ್ಲಿ ಬಂದಿರೋ ಥರ, ಬ್ಯಾಂಕ್ ಕಳ್ಸಿರೋ ಥರ. ಆಮೇಲೆ ಹೋಗಿ ಫೋನ್ ಮಾಡಿದ್ರೆ ಫೋನ್ ಸ್ವಿಚ್ ಆಫ್. ಆಮೇಲೆ ಮತ್ತೆ ಬಿಟ್ಟ ಮಾಡಿದೆ, ಏನಪ್ಪ ಫೋನ್ ದುಡ್ಡು ಹಾಕ್ಬೇಕಲ್ಲ ಯಾವುದಕ್ಕೆ ಹಾಕೋಣ ಅಂತ ಸುಮ್ಮನೆ ಹಾಕ್ತೆ. ಇಲ್ಲ 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 ಅಂದಕ್ಕೆ ಫೋನ್ ಕಟ್ ಮಾಡ್ದೆ. ಈ ಥರ ಎಲ್ಲ ಸ್ಕ್ಯಾಮ್ ಮಾಡ್ತಾರೆ, ಟೋಪಿ ಇಡಕ್ಕೆ ಹೋತಾರೆ ನಮಗೆ. ಈ ಥರ ಆಯಿತು ಗುರು. ಹಾಸನ ಹೈವೇ ಎಷ್ಟು ಚೆನ್ನಾಗಿತ್ತು ಅಷ್ಟೇ ಡೇಂಜರಸ್ ಹೈವೇ ಇದು, ನೋಡ್ಕೊಂಬರಿ. ತುಂಬ ಆಕ್ಸಿಡೆಂಟ್ ಆಗ್ತವೆ, ಹೇಳಲೇಬಾರ್ದು ಅಷ್ಟು ಆಕ್ಸಿಡೆಂಟ್ ಆಗ್ತವೆ.
ನಿಧಾನಕ್ಕೆ ನಿಮ್ಮ ಸೇಫ್ಟಿಲಿ ಬನ್ನಿ. ಇವತ್ತು ನೋಡಿ ಅದೇ ಹೈವೇ, ಅವತ್ತು ಲಾಸ್ಟ್ ಇದಕ್ಕೆ ಹೋಗ್ಬೇಕಾರೆ ಯಾವಾಗಲೇ ಗಣಪತಿ ಹಬ್ಬಕ್ಕೆ ಹೋಗ್ಬೇಕಾರೆ ಎಷ್ಟು ಗಾಡಿ ಫ್ರೀ ಇತ್ತು ಜಾಗ. ಈಗ ನೋಡಿ ಎಷ್ಟು ಟ್ರಾಫಿಕ್ ಐತೆ. ಯಪ್ಪ ನಿಧಾನಕ್ಕೆ ಹೋಗೋದೆ ಬೆಟ್ರು. ನೆಕ್ಸ್ಟ್ ಟೋಲ್ ಹತ್ರ ಗಾಡಿ ಹಾಕೋ ಅನ್ಬೇಕು ಅವನಿಗೆ. ನೋಡೋಣ ಏನಂತಾನೆ. 4 ಗಂಟೆ, ಇನ್ನೊಂದು 2 ಅವರ್, 6 ಗಂಟೆ ಅಷ್ಟು ಊರಲ್ಲೇ ಇರ್ತೀನಿ. 50 ಹೋದರೆ 2 ಗಂಟೆ ಆಗಲ್ಲ, ಲೇಟ್ ಆಗುತ್ತೆ 50 ಅಲ್ಲ. ಗೈಸ್ ಟೈಮ್ ಬಂದು ಇಷ್ಟಪ್ಪ 5 ಗಂಟೆ ಅಂದ್ಕೊಳ್ಳಿ, 4:54 ಕರೆಕ್ಟಾಗಿ ಎಲ್ಲಿದ್ದೀನಿ ಅಂದರೆ ಬೆಳ್ಳಿ ಕ್ರಾಸ್ ಟೋಲ್ ಹತ್ರ ಇದ್ದೀನಿ. ಒಂದು ಸ್ಟ್ರೆಚ್ ಗಾಡಿ ಇಲ್ಲಿ 109 ಕಿಲೋಮೀಟರ್ ಬಂದಿದ್ದೀನಿ. ಸ್ಟಾರ್ಟ್ ಬಂದಾಗಿದೆ, ಪೆಟ್ರೋಲ್ ಹಾಕ್ಸ್ದಾಗಿದ್ದ ಮೈಲ್ ಆಯ್ತು, 50 ಕೊಟ್ಟೈತೆ, 50 ಕೊಟ್ಟೈತೆ. ಅವರು ಇಲ್ಲೇ ಬಂದರು, ಇಲ್ಲಿ ನಿಲ್ಲಿಸಿ ಒಂಚೂರು ತಿನ್ಕೊಂಡು ಎಮ್ ಟಿ ಗಾಡಿ ಅದೇ ತನ ಗಾಡಿನ. ಓ ಈ ಗಾಡಿ ಒಂದು ಸ್ಟ್ರೆಚ್ಚು, 1 ತಿಂಗಳು ಗಾಡಿ ಹಾಕಿದ್ರೆ ಓಡಿಸಿರ್ಲ್ವಾ ಮೈಕೇನೋ ಬಿಡ್ತು. ಮುಂದೆ ಈ ಕಡೆ ಏನಿಲ್ಲ, ಗಾಡಿ ಅಕ್ಕಡಿಗೆ ಹಾಕೋಬೇಕು. ಹೊಟ್ಟೆ ಸಾಕೋ ತಸ್ತಿದೆ ಗುರು, ಬೈಕ್ ಪಕ್ಕ ಒಂಚೂರು ತೊಳಿಬೇಕು. ಸದ್ಯಕ್ಕೆ ಇಲ್ಲೇ ಹಾಕಂ ಬಾಗರು. ಎಲ್ಲಿಗೆ ಗಾಯ್ಸ್? ಈಗ ಕರೆಕ್ಟಾಗಿ ಎಮ್ ಟಿ ಅಲ್ಲಿ ತಾಂಡೆ ಗಾಡಿ, ಅವನು ಅದು ನನ್ನ ದೊಡ್ಸ್ತಾವನೆ ಎಮ್ ಟಿ ನೆಮ್ಮದಿ. ಇದು ಯಾವ್ದು ಮಿರರು, ಇಷ್ಟೇ ಚಿಕ್ಕದು. ಗೈಸ್ ಇನ್ನ ಕರೆಕ್ಟಾಗಿ 50 ಕಿಲೋಮೀಟರ್ ಆಯ್ತು, 55 ಕಿಲೋಮೀಟರ್ ಚೆನ್ನಮ್ಮಣ್ಣ. ಸೀಟ್ ಒಳಕ್ಕಾಗಲ್ಲ, ಬೈಪಾಸ್ ತಾಂಡ್ ಹೋಗ್ಬಿಡೋಣ. ಇನ್ನು ಮನೆ 75 ಕಿಲೋಮೀಟ್ರ್ಗಳೈತೆ. ಸದ್ಯಕ್ಕೆ ಬೆಳ್ಳು ಕ್ರಾಸ್ ಅದು. ಒಂದು ಸ್ವಲ್ಪ ಹೊತ್ತು ಗೋಬಿ ತಿನ್ಕೊಂಡು ಇವತ್ತು ಫಸ್ಟ್ ಮಖ ತೊಳಬೇಕಾಯ್ತು. ಮಖ ತೊಳೆದೆ, ಅದು ನೆಮ್ಮದಿ. ಮಖ ತೊಳೆದ ತಕ್ಷಣ ಎಲ್ಲೂ ಖುಷಿ ಆಗ್ಬಿಡ್ತು. ಬನ್ನಿ ಇನ್ನು ನಿಮಗೆ ಸಿಗೋಣ ಚೆನ್ನಮ್ಮಣ್ಣ ಬೈಪಾಸಲ್ಲಿ. ದೂರ ಎನ್ನು ದೂರ ಕಾಣ ದೂರ ಕಡೆಗೆ